ಸರ್ ಆತ್ಮೀಯ ವೀಕ್ಷಕರೇ, ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ? ಬರ್ರಿ, ಇವತ್ತು ನಾನು ನಿಮಗೆ ನಾಲ್ಕೈದು ಥರದ ಬೆಳಗಿನ ನಾಷ್ಟ ಮಾಡಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ. ಹಂಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಬರೇ 5 ನಿಮಿಷ ಒಳಗೆ ಪಟಾಪಟ್ ಅಂತ ಮಾಡುವಂಥ ರೆಸಿಪಿಗಳನ್ನ ನಾನು ಇವತ್ತು ನಿಮ್ಗೆ ತೋರಿಸಕತ್ತೀನಿ. ಬರ್ರಿ, ಈಗ ನಾವು ಚಿತ್ರಾನ್ನ ಮಾಡೋಣ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಭಾಳ ಸರಳವಾಗಿ ಮತ್ತು ಭಾಳ ಟೇಸ್ಟಿಯಾಗಿರುವಂಥ ಚಿತ್ರಾನ್ನ ಮಾಡಿ ತೋರಿಸ್ತೀನಿ. ಈಗ ನೋಡ್ರಿ, ನಾನು ಇಲ್ಲಿ ಒಂದು ಬೌಲು ಅನ್ನನ ಬೇಯಿಸಿ ಇಟ್ಟೀನಿ ಉದುರುದುರಾಗಿ. ಆಮೇಲೆ ಇಲ್ಲಿ ಒಂದು ಟೊಮೆಟೊ ಸಣ್ಣಂಗೆ ಕಟ್ ಮಾಡಿಟ್ಟೀನಿ. ಮತ್ತು ಇದಕ್ಕೆ ಏನೇನು ಬೇಕಂತ ನಿಮ್ಗೆ ಹೇಳ್ತೀನಿ ನೋಡ್ರಿ. ಈಗ ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿ ಖಾರ ಹಾಕ್ತೀನಿ ನೋಡ್ರಿ, ಒಂದೂವರೆ ಸ್ಪೂನಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಇದಕ್ಕನ ಹಾಕಿನಿ. ಬರೀ ಚಿತ್ರಾನ್ನನ ಒಗ್ಗರಣೆ ಕೊಡೋಣಂತ ಇದಕ್ಕೆ ನಾ ಏನು ಹಾಕ್ತೀನಂತ ನಿಮ್ಗೆ ಹೇಳ್ತೀನಿ ನೋಡ್ರಿ. ಈಗ ಅಡುಗೆ ಎಣ್ಣೆನ ಹಾಕ್ತೀನಿ. ಅಡುಗೆ ಎಣ್ಣೆನ ಯಾವ್ದು ಬೇಕಾದರೂ ಹಾಕ್ಬೋದು. ಇಲ್ಲಿ ಒಂದೆರಡು ಸ್ಪೂನಷ್ಟು ನಾನು ಅಡುಗೆ ಎಣ್ಣೆನ ಹಾಕಿನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಹಸಿಮೆಣಸು, ಒಂದು 4 ಹಸಿಮೆಣಸು, ನೋಡ್ರಿ ಹಂಗೆ ಸಣ್ಣಂಗೆ ಕಟ್ ಮಾಡಿರುವಂಥ ಈರುಳ್ಳಿ, ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ನೋಡ್ರಿ. ಈ ಹಸಿಮೆಣಸೇನು ಅಷ್ಟೇನು ಖಾರ ಇಲ್ಲ. ಇಲ್ಲಿ ನಾನು ಹಸಿ ಖಾರನ ತಗೊಂಡೀನಿ, ಹಾಗಾಗಿ ನಾನಿಲ್ಲಿ 4 ಹಸಿಮೆಣಸು ಹಾಕಿನಿ. ಇದನ್ನು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಹಸಿ ಖಾರ ತೊಗೊಂಡಿನಲ್ಲ, ಅಷ್ಟು ಸಾಕಾಗತ್ತೆ. ಕಡಲೆಬೇಳೆ ಶೇಂಗಾನ ಹಾಕ್ಬೋದು ನೋಡ್ರಿ. ಈರುಳ್ಳಿ ಬೆಂದ್ಮೇಲೆ ಈ ಟೊಮೆಟೊ ಹಾಕ್ಬೇಕಾಗತ್ತೆ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ನೀಟಂಗೆ ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಸಾಫ್ಟ್ ಆದರೆ ಸಾಕು. 5 ನಿಮಿಷನಾಗ ಹಾಕತ್ ನೋಡ್ರಿ ಇದು ಚಿತ್ರಾನ್ನ ನೋಡ್ರಿ. ಸ್ವಲ್ಪ ಇದಕ್ಕೆ ಸಕ್ಕರೆ ಸ್ವಲ್ಪ ಟೇಸ್ಟ್ ಆಗಲಿ ಅಂಥೇಳಿ ಇದನ್ನು ಹಾಕ್ಬೋದು ಅಥವಾ ನೀವು ಬಿಡ್ಬೋದು ನೋಡ್ರಿ. ಈಗ ಬೆಂದೈತಿ, ಇಷ್ಟು ಬೆಂದರೆ ಸಾಕು, ಸಾಫ್ಟ್ ಆಗೋದೇನು ಬೇಕಾಗಿಲ್ಲ ಟೊಮೆಟೊ. ಈಗ ನಾನು ಈ ಅನ್ನನ ಇದಕ್ಕೆ ಹಾಕ್ತೀನಿ, ಹಾಕಿ ನೀಟಂಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಉರಿ ಮೀಡಿಯಮ್ ಐತಿ. ಈ ಒಂದು ಹಸಿ ಖಾರ ಹಾಕಿದ್ರಿಂದ ಭಾಳ ರುಚಿಯಾಗಿರ್ತೈತೆ ನೋಡ್ರಿ ಈ ಚಿತ್ರಾನ್ನ, ಮಸ್ತಾಗಿರ್ತೈತಿ. ಒಂದ್ಸಲ ನೀವು ಹಿಂಗೆ ಟ್ರೈ ಮಾಡಿರಿ. ಮಿಕ್ಸ್ ಮಾಡಿದ್ಮೇಲೆ ಇದನ್ನ ಸಣ್ಣ ಉರಿ ಒಳಗೆ 1 ನಿಮಿಷ ಮುಚ್ಚಿಡಬೇಕು. ಈಗ ಸ್ವಲ್ಪ ನಾನು ಸಣ್ಣಂಗೆ ಕಟ್ ಮಾಡಿರುವಂಥ ಕೊತ್ತಂಬರಿನ ಹಾಕ್ಕತ್ತೀನಿ. ಇದನ್ನು ಇದ್ರ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನೋಡ್ರಿ. 1 ನಿಮಿಷ ಆಗೈತಿ, ಇಷ್ಟು ಬೆಂದ್ರೆ ಸಾಕು, ಇದನ್ನೇನು ಜಾಸ್ತಿ ಬೇಯಿಸುವ ಅವಶ್ಯಕತೆ ಇಲ್ಲ. ಈಗ ಒಂದ್ಸಲ ಮಿಕ್ಸ್ ಮಾಡೋಣ. ಈಗ ಸ್ಟೌನ ಆಫ್ ಮಾಡಬೇಕು ನೋಡ್ರಿ. ರುಚಿ ರುಚಿಯಾದ ಚಿತ್ರಾನ್ನ ರೆಡಿ. ಭಾಳ ಸಿಂಪಲ್ಲಾಗಿ ಮತ್ತು ಸರಳವಾಗಿ ಈ ಥರ ಚಿತ್ರಾನ್ನ ಮಾಡ್ಬೋದು. ಬರ್ರಿ ಈಗ ಉಪ್ಪಿಟ್ಟು ಮಾಡೋಣ. ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತೀನಿ. ಪಾತ್ರೆ ಬಿಸಿಯಾಗೈತಿ. ಆಮೇಲೆ ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ವೆಂಕಟೇಶ್ ರವಾನ ತಗೊಂಡೀನಿ, ಮೀಡಿಯಮ್ ರವೆ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನ ರವೆನ ಭಾಳ ಹದವಾಗಿ ಹುರಿಬೇಕಾಕತ್ತಿ. ಅಂದರೆ ನಾವು ಮಾಡುವಂಥ ಒಂದು ಉಪ್ಪಿಟ್ಟು ಘಮ ಘಮ ಅನ್ನೋದಷ್ಟೇ ಅಲ್ಲದ ರೀ,
ಭಾಳ ರುಚಿಯಾಗಿರ್ತತಿ. ನೋಡ್ರಿ, ರವೆ ಕಲರ್ ಚೇಂಜ್ ಅಂದಮೇಲೆ ಇದನ್ನ ಸ್ಟೌನ ಆಫ್ ಮಾಡಬೇಕು. ರವೆ ಏನಾದರೂ ಹಸಿ ಹಸಿಯಾಗಿದ್ರೆ ನಾವು ಮಾಡುವಂಥ ಉಪ್ಪಿಟ್ಟು ಸರಿ ಬರೋಂಗಿಲ್ಲ, ಮಿಜ್ಜಕ್ಕತಿ. ಈಗ ರವೆ ಚಂದಂಗೆ ಫ್ರೈ ಆಗೈತಿ. ಈಗ ನಾನು ಸ್ಟೌ ಆಫ್ ಮಾಡಿ ಬೇರೆ ಒಂದು ಪ್ಲೇಟಿಗೆ ಈ ಒಂದು ರವಾನ ತೆಗಿತೀನಿ. ಸ್ವಲ್ಪ ಕೈಯಾಡಿಸ್ಬೇಕಾಕತಿ, ಯಾಕಂದರೆ ಹೊತ್ತಬಾರ್ದಂತೆ, ಪಾತ್ರೆ ಬಿಸಿ ಇರ್ತೈತಲ್ಲ ಹಾಗಾಗಿ. ನೋಡ್ರಿ, ಬೇರೆ ಒಂದು ಪ್ಲೇಟಿಗೆ ರವೆ ತೆಗ್ದೀನಿ. ಈಗ ಸ್ಟೌ ಆನ್ ಮಾಡಿ ಪಾತ್ರೆ ಒಲೆ ಮೇಲೆ ಇಟ್ಟಿನಿ. ಈಗ ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತೀನಿ. ನೋಡ್ರಿ, ಎಣ್ಣೆ ಬಿಸಿದ್ಮೇಲೆ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಒಂದು ಸ್ಪೂನಷ್ಟು, ಆಮೇಲೆ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನಷ್ಟು, ಆಮೇಲೆ ಸ್ವಲ್ಪ ಶೇಂಗಾ ಒಂದು 4 ಸ್ಪೂನಷ್ಟು. ಈಗ ಇದನ್ನು ಫ್ರೈ ಮಾಡಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಸ್ವಲ್ಪ ಕೆಂಪಾದಮೇಲೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕಿನಿ. ಆಮೇಲೆ ಒಂದು 6 ಹಸಿಮೆಣಸು ಸಣ್ಣ ಕಟ್ ಮಾಡಿರುವಂಥದ್ದು, ನೋಡ್ರಿ. ಆಮೇಲೆ ಸ್ವಲ್ಪ ಈರುಳ್ಳಿನ ಹಾಕತ್ತೀನಿ, ಒಂದು ಮೀಡಿಯಂ ಸೈಜ್ ಈರುಳ್ಳಿ. ಇದು ಸ್ವಲ್ಪ ಬೆಂದು ಸಾಫ್ಟ್ ಆಗಬೇಕು. ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ನೋಡ್ರಿ, ಈರುಳ್ಳಿ ಬೆಂದು ಸಾಫ್ಟ್ ಆಗೈತಿ. ಈಗ ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರು ಹಾಕಕತ್ತೀನಿ ಇಲ್ಲಿ ನಾನು. ನೋಡ್ರಿ, ಈಗ ಮುಚ್ಚಿಡ್ತೀನಿ, ನೀರು ಕುದಿ ಬರಬೇಕು. ನೋಡ್ರಿ, ಈಗ ನೀರು ಕುದಿಯಾಕತ್ತಾವು. ಈಗ ಖಾರ ಉಪ್ಪು ನೋಡಿಕೊಂಡು ಈ ರವೆನ ಹಾಕ್ಬೇಕಾಕತಿ. ಈಗ ನೋಡ್ರಿ, ಈ ಎಲ್ಲ ರವೆನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಈಗ ಮುಚ್ಚಿಡಬೇಕು ಸಣ್ಣ ಉರಿಯೊಳಗೆ. ನೋಡ್ರಿ, ಉಪ್ಪಿಟ್ಟು ಬೆಂದೈತಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಬೇಕು, ಇದ್ರೆ ಹಾಕ್ಬೋದು ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು. ಸ್ಟೌನ ಆಫ್ ಮಾಡ್ತೀನಿ. ಮುಚ್ಚಿ 1-2 ನಿಮಿಷ ಇಡಬೇಕು. ನೋಡ್ರಿ, ಉಪ್ಪಿಟ್ಟು ರೆಡಿ. ಎಷ್ಟು ಮಸ್ತಾಗಿ ಬಂತು ನೋಡ್ರಿ, ಉದುರುದುರಾಗಿ. ಈಗ ನಾವು ಶಾವಿಗೆ ಉಪ್ಪಿಟ್ಟು ಮಾಡೋಣ. 1 ಶಾವಿಗೆನ ತಗೊಂಡಿನಿ, ಇದು ರೋಸ್ಟ್ ಆಗಿರುವಂಥ ಶಾವಿಗೆ. 1 ತಗೊಂಡಿನಿ. ಒಲೆ ಮ್ಯಾಗ ಪಾತ್ರೆ ಬಿಸಿಯಾಗೈತಿ. ಸ್ವಲ್ಪ ಅಡುಗೆ ಎಣ್ಣೆ. ನೋಡ್ರಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಆಮೇಲೆ 1 ಶೇಂಗಾ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ನೋಡ್ರಿ, ಶೇಂಗಾ ಕೆಂಪಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಹಾಕ್ತೀನಿ. ಕರಿಬೇವು ಫ್ರೈ ಆದಮೇಲೆ
ನೋಡ್ರಿ. ಈಗ ಒಂದು ಮೀಡಿಯಂ ಸೈಜ್ ಒಂದು ಈರುಳ್ಳಿ ಇದನ್ನು ಫ್ರೈ ಮಾಡಬೇಕು, ಸಾಫ್ಟ್ ಆಗಬೇಕು. ನೋಡ್ರಿ ಈರುಳ್ಳಿ ಬೆಂದ್ಮೇಲೆ ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊನ ಹೆಚ್ಚಿಟ್ಟಿನಿ, ಅದನ್ನು ಹಾಕ್ತೀನಿ. ಆಮೇಲೆ ಇದಕ್ಕೆ ಹಸಿಕಾರ ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಒಂದು ಸ್ಪೂನಷ್ಟು ಹಾಕಿನಿ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡಬೇಕು. ನೋಡ್ರಿ ಈಗ ಸ್ವಲ್ಪ ಸಣ್ಣಂಗೆ ಕಟ್ ಮಾಡಿರುವಂಥ ಕೊತ್ತಂಬರಿ, ನೋಡ್ರಿ ಇದು ಸ್ವಲ್ಪ ಸಾಫ್ಟ್ ಆಗೈತಿ. ಈಗ ನಾನು ನೀರು ಹಾಕ್ತೀನಿ ಇದಕ್ಕೆ. ನಾ ಯಾವ ಬಟ್ಲದೊಳಗೆ ಶಾವಿಗೆ ತೊಗೊಂಡಿದ್ನಿ ಅದೇ ಬಟ್ಲಿಂದ ನಾ ಇಲ್ಲಿ ನೀರು ಹಾಕ್ಕತ್ತೀನಿ. ನೋಡ್ರಿ ಎರಡು ಬಟ್ಲನ ನೀರು ಹಾಕ್ತೀನಿ ನಾನು. ನೋಡ್ರಿ ಈ ನೀರು ಕುದಿ ಬರಬೇಕು. ಈಗ ಖಾರ ಉಪ್ಪು ನೋಡಬೇಕಾಗತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆನ ಸೇರಿಸ್ತೀನಿ. ಸಕ್ಕರೆ ಬೇಕಂದರೆ ಹಾಕ್ರಿ, ಬ್ಯಾಡ್ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡ್ರಿ ನೀರು ಕುದಿಯಾಕತ್ತಾವು. ಇಷ್ಟು ಕುದಿ ಬಂದ್ರೆ ಸಾಕು. ಈಗ ನಾನಿಲ್ಲಿ ತೊಗೊಂಡಿರೋಂಥ ಶಾವ್ಗಿನ ಇದಕ್ಕೆ ಹಾಕ್ತೀನಿ. ಇದನ್ನು ಮಿಕ್ಸ್ ಮಾಡಬೇಕು. ಇದೇನು ಸಣ್ಣ ಶಾವ್ಗೆ ಬೇಗ ಬೆಂದು ಬರ್ತೈತಿ, ಭಾಳ ಟೈಮ್ ತೊಗೊಳಂಗಿಲ್ಲ. ಈಗ ಒಂದು ಮುಚ್ಚಳದಿಂದ ಇದನ್ನು ಮುಚ್ಚಿಡ್ತೀನಿ. ನೋಡ್ರಿ ಬೆಂದೈತಿ, ಸ್ಟವ್ನ ಆಫ್ ಮಾಡ್ತೀನಿ. ನೋಡ್ರಿ ಈಗ ಶಾವಿಗೆ ಉಪ್ಪಿಟ್ಟು ರೆಡಿ ಆಗೈತಿ. ಬಿಸಿ ಐತಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ಉದುರುದ್ರಾಗಿ ಹಾಕತ್ತಿ. ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ನೋಡ್ರಿ ಇಲ್ಲಿ ಒಂದು 200 ಗ್ರಾಮ್ ಅಷ್ಟು ನಾನು ಇಲ್ಲಿ ದಪ್ಪ ಅವಲಕ್ಕಿ ತೊಗೊಂಡೀನಿ, ಸ್ವಚ್ಛ ಮಾಡಿ ತೊಗೊಂಡಿ. ಈಗ ಇದನ್ನ ಸ್ವಲ್ಪ ತೊಳೆದು ನೆನೆಸ್ಬೇಕಾಕತ್ತಿ. ಬೆರಳು ಇರುವಂಥ ಧೂಳೆಲ್ಲ ಹೋಗಬೇಕು. ನೋಡ್ರಿ ಅವಲಕ್ಕಿ 1-2 ನಿಮಿಷ ನೆನೆದ್ರೆ ಸಾಕು, ಜಾಸ್ತಿ ನೆನೆಸೋದೇನು ಬೇಕಾಗಿಲ್ಲ. ಸ್ವಲ್ಪ ಇದು ಉದುರುದ್ರ ಆಗಿದ್ರೆ ಆದ್ರನ್ನ ಚಲೋ ಆಕತಿ. ಒಂಚೂರು ನೆನಿಬೇಕಿವ. ನೋಡ್ರಿ ಹಿಂಗಿರಬೇಕು ಅವಲಕ್ಕಿ. ಈಗ ನಾ ಇದನ್ನ ನೀರು ಹಿಂಡಿ ತೆಗಿತೀನಿ ಒಂದು ಪ್ಲೇಟಿಗೆ. ನೋಡ್ರಿ ಅವಲಕ್ಕಿ ಹಿಂಡಿ ತೆಗೆದಿಟ್ಟಿನಿ, ಹಿಂಗೆ ಉದುರುದುರಾಗಿ ಇರಬೇಕು. ನೋಡ್ರಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿನಿ, ಪಾತ್ರೆ ಬಿಸಿ ಆಗೈತಿ. ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತೀನಿ ಇದಕ್ಕೆ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ನೋಡ್ರಿ ಇದು ಎಣ್ಣೆ ಬಿಸಿ ಆಗೈತಿ. ಈಗ ಸ್ವಲ್ಪ ಸಾಸಿವೆ, ಸಾಸಿವೆ ಆದ್ಮೇಲೆ ಸ್ವಲ್ಪ ಜೀರಿಗೆ, ಒಂದು ಮುಟ್ಗಿ ಶೇಂಗಾ, ಆಮೇಲೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದು ಫ್ರೈ ಆಗಬೇಕು ನೋಡ್ರಿ, ಸ್ವಲ್ಪ ಲೈಟಾಗಿ ಕೆಂಪಾಗಬೇಕು. ನೋಡ್ರಿ ಈಗ ಶೇಂಗಾ ಕೆಂಪಾಗೈತಿ. ಇದಕ್ಕೆ ಸ್ವಲ್ಪ ಕರಿಬೇವು, ನೋಡ್ರಿ ಅವಲಕ್ಕಿ ನಾವು ಸ್ವಲ್ಪ ಮಾಡಾಕತ್ತೀವಿ, ಹಾಗಾಗಿ ಒಂದು ಸಣ್ಣ ಈರುಳ್ಳಿ, ಆಮೇಲೆ ಒಂದು 6 ಹಸಿಮೆಣಸು. ಅಷ್ಟೇನು ಖಾರ ಇಲ್ಲಿವು, ಅದಕ್ಕಾಗಿ ಒಂದು 6 ಹಸಿಮೆಣಸನ್ನು ಇದಕ್ಕೆ
ಸೇರಿಸಿನಿ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ನೋಡ್ರಿ, ಈರುಳ್ಳಿ ಫ್ರೈ ಆಗೈತಿ. ಈಗ ಸ್ವಲ್ಪ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಟೊಮ್ಯಾಟೊ, ದೊಡ್ಡ ಟೊಮ್ಯಾಟೊ ಕಟ್ ಮಾಡೀನಿ. ಈಗಿದ್ದು ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡ್ರಿ, ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಪೂರ್ತಿ ಸಾಫ್ಟ್ ಆಗೋದೇನು ಬೇಡ. ಈಗ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ತೀನಿ. ಇದನ್ನು ಸ್ವಲ್ಪ ಹಾಕಿದ್ರೆ ಈ ಅವಲಕ್ಕಿ ಟೇಸ್ಟ್ ಆಗುತ್ತೆ. ಬ್ಯಾಡ್ ಅನ್ನೋರು ಸ್ಕಿಪ್ ಮಾಡ್ಬೋದು. ಈಗ ಸ್ವಲ್ಪ ಕೊತ್ತಂಬರಿ. ಈಗ ನೋಡ್ರಿ, ಈ ಅವಲಕ್ಕಿನ ಹಾಕಬೇಕು. ಚೆಂದಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಮುಚ್ಚಿಡಬೇಕು ಒಂದು ನಿಮಿಷ ಸಣ್ಣ ಉರಿಯೊಳಗೆ. ನೋಡ್ರಿ, ಒಂದು ನಿಮಿಷ ಆದಮೇಲೆ ಮುಚ್ಚಳ ತೆಗಿಯಕತ್ತೀನಿ. ಸ್ಟೌನ ಆಫ್ ಮಾಡ್ತೀನಿ. ನೋಡ್ರಿ, ಅವಲಕ್ಕಿ ರೆಡಿ ಆಯಿತು. ಮಸ್ತ್ ಆಗೈತಿ. ಇದಕ್ಕೆ ಬೇಕಂದ್ರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ನೀವು ಇಲ್ಲಿ ಹಾಕ್ಬೋದು. ನೋಡ್ರಿ, ಉದುರುದುರಾಗಿ ಹಂಗೆ ಸಾಫ್ಟಾಗಿ ಅವಲಕ್ಕಿ ಮಸ್ತ್ ಆಗಿ ಬಂದೈತಿ. ಉತ್ತರ ಕರ್ನಾಟಕ ಸ್ಪೆಷಲ್ ಅವಲಕ್ಕಿ ನೋಡ್ರಿ ಇದು. ನೋಡ್ರಿ, ಈ ಥರ ಅವಲಕ್ಕಿನ 5-5 ನಿಮಿಷ ಒಳಗೆ ಮಾಡ್ಬೋದು. ಉತ್ತರ ಕರ್ನಾಟಕ ಸ್ಪೆಷಲ್ ಅವಲಕ್ಕಿ ಮಸ್ತ್ ಆಗಿರ್ತೈತಿ, ಮಾಡಿ ತಿನ್ನ್ರಿ. ನೋಡ್ರಿ, ಈಗ ಉತ್ತರ ಕರ್ನಾಟಕ ಫೇಮಸ್ ಒಂದು ತಾಲಿಪಟ್ಟಿನ ಮಾಡಿ ತೋರ್ಸಕತ್ತೆ ನಿಮ್ಗೆ. ಇಲ್ಲಿ 1 ಕಪ್ ಅಷ್ಟು ನಾನು ಸಜ್ಜಿ ಹಿಟ್ಟು ತೊಗೊಂಡೀನಿ ಸಾಣಿಸಿ. 1/2 ಕಪ್ ಗೋಧಿ ಹಿಟ್ಟು, 1/4 ಕಪ್ ಕಡಲೆ ಹಿಟ್ಟು. ಸಜ್ಜಿ ಹಿಟ್ಟು ಬದಲಾಗಿ ನೀವು ಜೋಳದ ಹಿಟ್ಟು, ಗೋಧಿ ಹಿಟ್ಟು ಯಾವುದಾದ್ರು ಒಂದು ಜಾಸ್ತಿ ಮಾಡ್ಕೊಳ್ಬೋದು, ಮತ್ತು ರಾಗಿ ಹಿಟ್ಟು ಕೂಡ ಹಾಕ್ಬೋದು. ನೋಡ್ರಿ, 1/2 ಸ್ಪೂನು ಕೆಂಪು ಖಾರದ ಪುಡಿ, ಆಮೇಲೆ 1 ಸ್ವಲ್ಪ ಜೀರಿಗೆ. ಇದನ್ನು ತಿಕ್ಕಿ ಹಾಕ್ತೀನಿ. ಸ್ವಲ್ಪ ಅಜವಾಯಿನ ಅದನ್ನು ತಿಕ್ಕಿ ಹಾಕ್ತೀನಿ. ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಹಸಿ ಖಾರ, ಆಮೇಲೆ ನೋಡ್ರಿ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಕಟ್ ಮಾಡಿರುವಂಥದ್ದು. 1 ಕಟ್ ಮಾಡಿರುವಂಥ ಈರುಳ್ಳಿ. ಈಗಿದ್ದೊಂದ್ಸಲ ಮಿಕ್ಸ್ ಮಾಡೋಣ. ಎಲ್ಲ ಹಿಟ್ಟಿದ್ರೆ ಎಲ್ಲ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೋದು, ಮಸ್ತ್ ಆಗಿರ್ತೈತಿ. ಈ ಥರ ತಾಲಿಪಟ್ಟಿನ ನೀವು ಮಾಡ್ಬೋದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಸಬೇಕು. ಸಜ್ಜಿ ಹಿಟ್ಟಿನಿಂದ ಮಾಡಿರುವಂಥ ಆಹಾರ ಪದಾರ್ಥಗಳು ಭಾಳ ರುಚಿಯಾಗಿರ್ತವೆ, ಹಂಗೆ ಆರೋಗ್ಯಕ್ಕೂ ಭಾಳ ಲಾಭದಾಯಕ ನೋಡ್ರಿ. ಇದನ್ನು ಹಿಟ್ಟು ಗಟ್ಟಂಗೆ ಕಲಸಬೇಕು. ಸ್ವಲ್ಪ ಅರಶಿನ ಪುಡಿ, ನೋಡ್ರಿ ಹಿಟ್ಟು ನಾದಿನಿ, ಇದನ್ನ ನೆನೆಸೋದೇನು ಬೇಕಾಗಿಲ್ಲ. ನೋಡ್ರಿ, ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡೀನಿ. ನಾವು ಯಾವ ಸೈಜಲ್ಲಿ ಈ ತಾಲಿಪಟ್ಟಿನ ತಟ್ತೀವಿ ಆ ಸೈಜಲ್ಲಿ ಉಳ್ಳಿನ ತಗೋಬೇಕು, ಹಿಟ್ಟು ತಗೋಬೇಕು ನೋಡ್ರಿ. ಈಗ ಇದನ್ನು ಮುಚ್ಚಿ ಒಂದು ಸೈಡಿಗೆ ಇಡ್ತೀನಿ. ನೋಡ್ರಿ, ಇಲ್ಲಿ ಒಂದು ಪ್ಲಾಸ್ಟಿಕ್ ಹಾಳಿ ತೊಗೊಂಡೀನಿ ನಾನು. ಇಲ್ಲಿ ಚೌಕ ಕಟ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೆ ಸ್ಪ್ರೆಡ್ ಮಾಡ್ತೀನಿ. ಈಗ ನಾನು ತೊಗೊಂಡಿರುವಂಥ ಈ ಉಳ್ಳಿನ ಇದ್ರ ಮೇಲೆ ಅಗಲ ಮಾಡ್ತೀನಿ. ಇದನ್ನು ಲಟ್ಟಿಸ್ಬೋದು, ಹಂಗೆ ಕೈಲಿ ಕೂಡ ತಟ್ಟಬೋದು, ಅಥವಾ ಈ ಥರ ಹಾಳಿ ಮೇಲೂ ಇದನ್ನು ನೀವು ಅಗಲ ಮಾಡ್ಬೋದು. ಭಾಳ ಸುಲಭವಾಗಿ ಪಟಾಪಟ್ ಅಂತ ಆಗುವಂಥ ಉತ್ತರ ಕರ್ನಾಟಕ ಫೇಮಸ್ ತಾಲಿಪಟ್ಟಿ ನೋಡ್ರಿ.
ಇದ್ರ ಜೊತೆಗೆ ಚಟ್ನಿ, ಸಾಂಬಾರ್ ಅಥವಾ ನೀವು ಯಾವುದೇ ಥರ ಪಲ್ಯ ಮಾಡಿದರೂ ಅದರ ಜೊತೆಗೆ ಇದನ್ನು ತಿನ್ಬೋದು. ಮಸ್ತಾಗಿರ್ತೈತಿ, ಒಮ್ಮೆ ಹಿಂಗೆ ಟ್ರೈ ಮಾಡಿರಿ. ಈಗ ಹಂಚು ಕಾದೈತಿ, ಇದನ್ನು ಬೇಯಿಸಿ ನಿಮ್ಗೆ ತೋರಿಸ್ತೀನಿ ಬರ್ರಿ. ನಿಮಗೆಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ಇದನ್ನು ನೀವು ಅಗಲ ಮಾಡ್ಕೋಬೋದು. ನೋಡಿರಿ, ಈ ಹಂಚಿಗೆ ಸ್ವಲ್ಪ ಆಯಿಲನ್ನ ಹಾಕ್ತೀನಿ. ನೋಡಿರಿ, ಇಷ್ಟು ತೆಳುವಾಗಿದ್ದೇನೆ ನಾನಿಲ್ಲಿ ತಾಳಿಪಟ್ಟಿನ ತಟ್ಟಿನಿ. ಈಗ ಹಂಚ ಮೇಲೆ ಹಾಕ್ತೀನಿ ನೋಡಿರಿ. ಇದಕ್ಕೆ ಬೇಕಂದರೆ ಎಣ್ಣಿನ ಇನ್ನೂ ಸ್ವಲ್ಪ ಮೇಲೆ ಹಾಕ್ಬೋದು, ಬೇಡ ಅಂದವರು ಇಷ್ಟು ಎಣ್ಣೆ ಒಳಗೆ ಇದನ್ನು ಬೇಯಿಸ್ಕೊಳ್ಬೋದು. ನೋಡಿರಿ, ಇದು ಒಂದು ಸೈಡ್ ಬೆಂದಮೇಲೆ ಮತ್ತೊಂದು ಸೈಡ್ ಕಳಿಸಿ ಹಾಕಬೇಕು. ಕಳಿಸಿ ಹಾಕಿದ್ಮೇಲೆ ಸ್ವಲ್ಪ ನಾನು ಆಯಿಲ್ ಹಾಕ್ತೀನಿ. ನೋಡಿರಿ, ಈ ತಾಳಿಪಟ್ಟಿ ಬೆಂದೈತಿ, ಎರಡು ಸೈಡು ಬೆಂದೈತಿ ನೋಡಿರಿ. ಈ ಥರ ಬೆಂದಮೇಲೆ ಇದನ್ನು ತೆಗಿಬೇಕು. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ಮತ್ತು ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ನೋಡಿರಿ ಎಷ್ಟು ತೆಳುವಾಗಿ ಆಗೈತಿ, ಮಸ್ತಾಗಿರ್ತೈತಿ. ಇದ್ರ ಜೊತೆಗೆ ಚಟ್ನಿ, ಪಲ್ಯ, ಸಾಂಬಾರ್ ಮತ್ತು ನಿಮ್ಗೆ ಇಷ್ಟವಾಗಿರುವಂಥ ಪಲ್ಯನ ಮಾಡಿ ತಿನ್ಬೋದು. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ತಾಳಿಪಟ್ಟಿ ರೆಡಿಯಾದ ನೋಡಿರಿ. ಎಲ್ಲನೂ ನಾನು ಹಿಂಗೆ ಮಾಡ್ತೀನಿ. ಶಾವಿಗೆ ಉಪ್ಪಿಟ್ಟು, ಅವಲಕ್ಕಿ, ಚಿತ್ರಾನ್ನ, ಉಪ್ಪಿಟ್ಟು. ಇವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು. ಇನ್ನೊಂದು ರೆಸಿಪಿ ತಗೊಂಡು ಬರ್ತೀನಿ.